ನಮಸ್ಕಾರ. ರಾಷ್ಟ್ರೀಯ ನಾಟಕ ಶಾಲೆ ಬೆಂಗಳೂರು ಕೇಂದ್ರದಿಂದ ದೇವನೂರು ಮಹಾದೇವರವರ ಮಹತ್ವದ ಕಾದಂಬರಿಯಾದಂಥ ಕುಸುಂಬಾಲೆಯನ್ನು ಮತ್ತೊಮ್ಮೆ ರಂಗರೂಪಕ್ಕೆ ಅಳವಡಿಸ್ತಾ ಇದ್ದೇವೆ. ಈ ಕಾದಂಬರಿಯನ್ನು ಒಂದು 26-27 ವರ್ಷದ ಹಿಂದೆ ಮೈಸೂರಿನ ರಂಗಾಯಣಕ್ಕೆ ನಿರ್ದೇಶನ ಮಾಡಿದ್ದೆ. ಆಗ ಬಿ ವಿ ಕಾರಂತರು ರಂಗಾಯಣದ ನಿರ್ದೇಶಕರೇ ಇದ್ದರು, ಅವರೇ ಸಂಗೀತ ಕೂಡ ಈ ರಂಗಪ್ರಯೋಗಕ್ಕೆ ಮಾಡಿದರು. ಈ ಪ್ರಯೋಗವನ್ನು ಅವಾಗ ಮಾಡಲಿಕ್ಕೆ ಬಹುಮುಖ್ಯ ಕಾರಣ ಏನಂದರೆ, ಆ ಕಾದಂಬರಿ ಕನ್ನಡ ಜಗತ್ತಿಗೆ ಪರಿಚಯ ಆದಾಗ ಸಾಕಷ್ಟು ಹಿರಿಯ ಸಾಹಿತಿಗಳು, ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಇದನ್ನು ಕನ್ನಡದಿಂದ ಮತ್ತೆ ಕನ್ನಡಕ್ಕೆ ಅನುವಾದ ಮಾಡಬೇಕಾಗತ್ತೆ ಅನ್ನೋ ಥರ ಒಂದು ಧ್ವನಿ ಕೇಳಿಬಂತು. ನನಗೊಬ್ಬ ರಂಗಕರ್ಮಿಯಾಗಿ ಆಶ್ಚರ್ಯ ಆಯಿತು, ಕನ್ನಡದಿಂದ ಹೇಗೆ ಕನ್ನಡಕ್ಕೆ ಅನುವಾದ ಮಾಡೋದಿದು ಅಂತ ಹೇಳಿದಾಗ ನಾನು ಓದಲಿಕ್ಕೆ ಶುರುವಾದೆ. ಮೊದಲಿದು ಸುದ್ದಿ ಸಂಗಾತಿಯನ್ನು ಒಂದು ವೀಕ್ಲಿಯಲ್ಲಿ ಧಾರಾವಾಹಿ ಹಾಗೆ ಬರ್ತಾಯಿತ್ತು. ಓದುವಾಗ ಇದು ಸ್ಲ್ಯಾಂಗಲ್ಲಿರೋದ್ರಿಂದ ಒಂದು ಉಪಭಾಷೆಯಲ್ಲಿ, ನಂಜನಗೂಡು ಮತ್ತು ಚಾಮರಾಜನಗರದ ಆಸುಪಾಸಿನಲ್ಲಿ ಮಾತಾಡ್ತಕ್ಕಂಥ ಭಾಷೆಯಲ್ಲಿ ಇರೋದರಿಂದ, ಅದೇ ರೀತಿ ಬರೆದಿರೋದ್ರಿಂದ ಇದು ಓದಲಿಕ್ಕೆ ಸಂವಹನ ಬಿಕ್ಕಟ್ಟು ಆಗ್ತಾಯಿದೆ ಅನ್ನೋ ಥರ ಅನ್ನಿಸ್ತು. ಮಲೆಮಹದೇಶ್ವರನ ಕಾವ್ಯವನ್ನು, ಮಂಟೇಸ್ವಾಮಿ ಕಾವ್ಯವನ್ನು, ಜುಂಜಪ್ಪನ ಕಾವ್ಯವನ್ನು ಹೇಗೆ ಹಾಡ್ತಾರೋ ರಾತ್ರಿಯೆಲ್ಲ ನಮ್ಮ ನೀಲ್ಗಾರರು, ಆ ಮಾದರಿಯಲ್ಲಿ ಇದು ಮಹಾದೇವರವರು ಬರೆದಿದ್ದಾರೆ ಅಂತ ಅನ್ನಿಸ್ತು. ಸಾಲದಕ್ಕೆ ಈ ರೀತಿ ಕನ್ನಡದ ಬಳಕೆ ಹೊಸಾದೇನಲ್ಲ, ಈಗಾಗಲೇ ಜಿ ಪಿ ರಾಜರತ್ನಮ್ಮವರು ತಮ್ಮ ನಾಗನ ಪದ್ಯಗಳಲ್ಲಿ, ರತ್ನನ ಪದಗಳಲ್ಲಿ ಮಾಡಿದ್ದಾರೆ. ಟಿ ಪಿ ಕೈಲಾಸನವರು ಕೂಡ ಕನ್ನಡವನ್ನು ಕಂಗ್ಲೀಷಾಗಿ ಬರೆದಿರೋದನ್ನು ನೋಡಿದ್ದೀವಿ. ಅಂದರೆ ಜನಸಾಮಾನ್ಯರ ಭಾಷೆ ವಿದ್ವತ್ ಲೋಕಕ್ಕೆ ಅರ್ಥ ಆಗದೇ ಇರೋದೇ ತಮಾಷೆ. ಯಾಕಂದರೆ ಅದು ನಾವೇನು ಕನ್ನಡವನ್ನು ಬರೀತೇವೆ, ಓದುತ್ತೇವೆ, ಮಾತನಾಡೋದನ್ನು ಬರೆಯಲ್ಲ. ನಾವು ಓದೋ ಭಾಷೆಯೇ ಒಂದಿದೆ, ಬರೆಯೋ ಭಾಷೆಯೇ ಒಂದಿದೆ, ಮಾತನಾಡೋ ಭಾಷೆಯೇ ಒಂದಿದೆ. ಹಾಗಾಗಿ ಕನ್ನಡ ಮೂರು ಮಾದರಿ ಕನ್ನಡ ಇದೆ. ಇಲ್ಲಿ ಮಾತನಾಡೋ ಭಾಷೆಯಲ್ಲಿ ಅವರು ಲಿಖಿತಗೊಳಿಸಿದ್ದಾರೆ ಅಷ್ಟೇ. ಪ್ರತಿಯೊಂದು ವಿವರಣೆಗಳನ್ನು ಆ ಪ್ರದೇಶದ ಸುತ್ತಮುತ್ತ ಏನೆಲ್ಲ ಜನಾಂಗಗಳಿದ್ದಾವಲ್ಲಿ ಆ ಜನ ಮಾತಾಡೋ ಭಾಷೆಯಲ್ಲೇ ಮಾತಾಡಿದರು. ಹಾಗಾಗಿ ಅದರ ಸಂವಹನ ಬಿಕ್ಕಟ್ಟು ತಲೆದೋರಿತು ಅಂತ ಕಾಣುತ್ತೆ. ಆ ಇದರಿಂದ ಇಟ್ಕೊಂಡು ನಾವು ಮೊದಲು ನನ್ನ ಗುರುಗಳಾದಂಥ ಸಿ ಜಿ ಕೆ ಅವರು ಮತ್ತು ಕನ್ನಡದ ಬಹುಮುಖ್ಯ ವಿಮರ್ಶಕರಾದಂಥ ಕೀರಮ್ಮ ನಾಗರಾಜರು ಒಮ್ಮೆ ಕಾವ್ಯಮಂಡಲದಿಂದ ಇದನ್ನು ಯಾರಿಗೆಲ್ಲ ಓದಲಿಕ್ಕೆ ಕಷ್ಟ ಆಗ್ತಾ ಇದೆಯೋ, ನಾವು ಕೆಲವರು ಓದ್ಬಿಟ್ಟಿದ್ದನ್ನು ನಾವು ಪರಿಚಯ ಮಾಡಿಕೊಂಡು ಅನ್ನೋ ಥರ ಆದಾಗ ಒಂದು 4-5 ಜನ ಮಿತ್ರರು, ಬಹುಮುಖ್ಯವಾಗಿ ಮುಕುಂದ್ ರಾಜ್ ಇರ್ಬೋದು, ಮಮತಾಜಿ ಸಾಗರ್ ಇರ್ಬೋದು, ಎಚ್ ಎನ್ ಆರತಿ ಇರ್ಬೋದು, ಕೀರಮ್ ನಾಗರಾಜ್ ಅವರು ಮತ್ತು ಮೈನಾಚಂದ್ರ ಅಂತ ಒಬ್ಬ ಇದ್ದ ಕಲಾವಿದ, ಅವನು ಮತ್ತು ನಾನು, ಇಷ್ಟು ಜನ ನಾವು ಅದನ್ನು ಒಂದು ರವೀಂದ್ರ ಕಲಾಕ್ಷೇತ್ರದ ರಿಹರ್ಸಲ್ ಸೆಡ್ಡಲ್ಲಿ ಓದ್ದು. ಇದನ್ನು ಒಂದು 2.5 ಗಂಟೆ ರೀಡಿಂಗ್ ಮಾಡೋದು. ಅವಾಗ ಅರ್ಥ ಆಯಿತು, ಅದು ಕೀರಮ್ ಅವ್ರಿಗೆ ಹೇಳಿದೆ, ಇದನ್ನು ಓದೋದಕ್ಕಿಂತ ಹೆಚ್ಚು ಹಾಡಿಕೊಂಡ್ರೆ ಅರ್ಥ ಆಗುತ್ತೆ ಅನಿಸುತ್ತೆ ಸರ್ ಅಂತ. ಅವಾಗ ನೀನು ಹಾಡು ಅಂತ ಹೇಳಿದ್ರು. ಅವಾಗ ನಾವು ಅಲ್ಲಲ್ಲೇ ಮಧ್ಯದಲ್ಲಿ ಆಡಲಿಕ್ಕೆ ಶುರು ಮಾಡಿದ್ವು. ಕೊನೆಗೆ ರಂಗಾಯಣಕ್ಕೆ ಇದು ಪ್ರಯೋಗವಾಗಿ ತೊಗೊಂಡಾಗ ಬಿ ವಿ ಕಾರಂತರು ಮ್ಯೂಸಿಕನ್ನು ಮಾಡಿದಾಗ ನಿರ್ದೇಶನ ಮಾಡಿದೆ. ಅಲ್ಲಿ ಒಂದು 60-70 ಶೋಗಳು ಮೈಸೂರಲ್ಲಾಯಿತು. ಕೊನೆಗೆ ರಂಗಾಯಣದ ಮಕಾಮ್ ಏನು ಬೆಂಗಳೂರು ಬಂದಾಗ ಚಿತ್ರಕಲಾ ಪರಿಷತ್ತಲ್ಲಿ ಸತತವಾಗಿ 18 ಪ್ರದರ್ಶನಗಳನ್ನು ಕಾಣ್ತೀನಿ. ಆಗ ನಮ್ಮ ನಾಡಿನ ಮುಖ್ಯಮಂತ್ರಿಯಾಗಿದ್ದ ರಾಮಕೃಷ್ಣ ಹೆಗಡೆಜಿಯವರು, ಎಂ ಪಿ ಪ್ರಕಾಶ್ ಅವರು, ಅವರೆಲ್ಲ ಬಂದು ನಾಟಕವನ್ನು ನೋಡಿದರು. ದೇಶದ ಬೇರೆ ಬೇರೆ ಕಡೆಯಿಂದ ಕಾರಂತರ ಮಿತ್ರರು, ರಂಗಾಯಣದ ಹಿತೈಷಿಗಳು ಬೇರೆ ಬೇರೆ ರಾಜ್ಯದಿಂದ ಬಂದು ಕೂಡ ಈ ನಾಟಕವನ್ನು ನೋಡಿದ್ರು. ರಂಗಾಯಣದ ಒಂದು ಪ್ರಾಯೋಗಿಕವಾಗಿ ತರಬೇತಿಯನ್ನು ಕಲಾವಿದರು ಮಾಡೋ ಸಮಯದಲ್ಲಿ ಈಗಾಗಲೇ ಗೋಪಾಲಕೃಷ್ಣ ಅಡಿಗರ ಭೂಮಿಗೀತವನ್ನು ಜಯತೀರ್ ಜೋಶಿಯವರು ಮಾಡಿದರು. ರಘುನಂದನ್ ಅವರು ಎತ್ತ ಹರಿದಂಸ ನಾಟಕವನ್ನು ಮಾಡಿದರು. ಕಾರಂತರು ಕೂಡ ಚಂದ್ರಹಾಸ ಮತ್ತು ಕಿಂದರಿ ಜೋಗಿಯನ್ನು ಮಾಡಿದರು. ಗಂಗಾಧರ ಸ್ವಾಮಿಯವರು ಮಾಡಿದರು. ಕೊನೆಗೆ ನಾನು ಇದು ಒಂದು ಕಾದಂಬರಿಯನ್ನು ಯಥಾವತ್ತಾಗಿ ನಾವು ರಂಗರೂಪಕ್ಕೆ ಅಳವಡಿಸ್ತು. ಇದನ್ನು ನಾಟಕ ಅಂತ ನಾನು ಕರೆಯಲ್ಲ ಇದನ್ನು. ಇದು ಸಾಹಿತ್ಯ ಲೋಕದ ಒಂದು ಕಾದಂಬರಿ ಅಂತ ದೇವನೂರು ಹೇಳ್ಕೊಂಡ್ರು ಕೂಡ ನನ್ನ ಪ್ರಕಾರ ಇದೊಂದು ಆಧುನಿಕ ಮಿತ್ ಥರ ಇದೆ, ವರ್ತಮಾನದ ಒಂದು ಮಿತ್ ಇದು. ಇದರಲ್ಲಿ ಹಲವಾರು ಪಾತ್ರಗಳು ಜೀವಂತ ಇದ್ದಾರೆ, ಈಗಲೂ ನಮ್ಮ ನಡುವೆ ಇದ್ದಾರೆ ಅವರೆಲ್ಲ. ಒಂದು ಕೊಲೆಯ ಸುತ್ತಮುತ್ತ ನಡೀತಕ್ಕಂಥ ಇದು ಏನೀಗ ನಾವು ಮರ್ಯಾದೆ ಗೇಡಿ ಹತ್ಯೆ ಅಂತ ಕರೀತಾ ಇದ್ದಾವಲ್ಲ, ಎಲ್ಲ ನಮ್ಮ ಮಾಧ್ಯಮಗಳು ಮುಖ್ಯವಾಗಿ ಭಾರತದ ಸಿನಿಮಾಗಳು
ಯುವಜನರಿಗೆ ಪ್ರೀತಿ ಮಾಡಿ ಪ್ರೀತಿ ಮಾಡಿ ಅಂತ ಸಿನಿಮಾಗಳು ಮಾಡ್ತಾರೆ. ಅವ್ರು ಪ್ರೀತಿ ಮಾಡಿದ್ರೆ ಕೊನೆಗೆ ಅಪ್ಪ ಅಮ್ಮನೇ ಹೊಡೆದಾಗ್ತಾ ಇದ್ದಾರೆ ಈಗ. ಸೊ ಮೊದಲು ಒಂದು ಅಂತರ್ಜಾತಿ ಮದುವೆ ಆದರೆ ಆ ಹುಡುಗನ ಜಾತಿಯನ್ನು ಹಿಡಿದು ಅಥವಾ ಹುಡುಗಿಯ ಜಾತಿ ಹಿಡಿದುಕೊಳ್ತಾಯಿದ್ರು. ಈಗ ತಂದೆ ತಾಯಿಗಳೇ ತಮ್ಮ ಮಕ್ಕಳನ್ನು ಪ್ರೀತಿ ಮಾಡಿದ್ರು ಅನ್ನೋ ಕಾರಣಕ್ಕೆ, ಬಣ್ಣದ ಕಾರಣಕ್ಕೆ, ಜಾತಿಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ ಮಕ್ಕಳನ್ನು ಹತ್ಯೆ ಮಾಡ್ತಾಯಿದ್ದಾರೆ. ಅದು ಒಂದು ಏನು ಮರ್ಯಾದೆಗೇಡಿ ಹತ್ಯೆ ಅಂತ ನಾವೆಲ್ಲ ಕರಿತೀವಿ ಇದನ್ನು. ಇಲ್ಲೂ ಕೂಡ ಒಂದು ಅಂತರ್ಜಾತಿಯ ಲವ್ ಅಫೇರ್ ನಡೆಯುತ್ತೆ. ಚೆನ್ನ ಅನ್ನೋ ಒಬ್ಬ ದಲಿತ ಹುಡುಗ ಮತ್ತು ಅಪರ್ ಕಾಸ್ಟ್ ಏನು ಲಿಂಗಾಯತರು ಅಂತ ಕರೀತಾರೋ ಕುಸುಮ, ಅವಳಿಗಾದಾಗ ಅವಳು ಮದುವೆ ಮಾಡ್ತಾರೆ. ಮದುವೆ ಮಾಡಾದ್ಮೇಲೆ ಒಂದು ಮಗು ಹುಟ್ಟಿದಾಗ ಇವನು ಚೆನ್ನ ಥರ ಹುಟ್ಟುತ್ತದು. ಸೊ ಹಾಗಾಗಿ ಅವನ ಕೊಲೆ ಆಗುತ್ತೆ. ಆ ಕೊಲೆ ಜಾಡು ಹಿಡ್ಕೊಂಡು ಈ ಕಾದಂಬರಿ ಹೋಗುತ್ತೆ. ಇಲ್ಲಿ ದೇವನೂರು ಮಾದೇವರು ಮ್ಯಾಜಿಕಲ್ ರಿಯಲಿಸಮ್ ಮೂಲಕ ಏನು ಕೊಲಂಬಿಯಾದ ಜಗತ್ತಿನಾದ್ಯಂತ ಪ್ರಖ್ಯಾತನಾದಂಥ ಮಾರ್ಕ್ವೆಸ್ನ ಮ್ಯಾಜಿಕಲ್ ರಿಯಲಿಸಮ್ ಮಾದರಿ ಇದೆಯೋ ಆ ಮ್ಯಾಜಿಕಲ್ ರಿಯಲಿಸಮ್ ತರಿದೆ. ಆದರೆ ದೇವನೂರು ಮಾದೇವರು ನಾವು ಕೇಳಿದಾಗ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ ಅವರು. ನಮ್ಮ ಹಳ್ಳಿಯಲ್ಲಿ ಏನು ನಡೀತಾ ಇತ್ತು, ಒಂದು ರುಚಿಯಲ್ಲಿ ಇದರಲ್ಲಿ ನಡೆಯುತ್ತೆ. ಆ ರುಚಿಯಲ್ಲೂ ಮತ್ತು ಈ ಕಾದಂಬರಿ ಬರಲಿಕ್ಕೆ ಮೂರು ಕಾರಣಗಳನ್ನು ಕೊಡ್ತಾರೆ ಅವರು. ಹಲವಾರು ಕಾರಣಗಳು ಕೊಟ್ಟರು ಕೂಡ ಕೊನೆಗೆ ದೇವನೂರು ಇದು ಬಂದಾಗ ಅವ್ರು ಗಾಬರಿ ಆಗಿರುವ ಯಾರು ಓದಲ್ಲ, ಅರ್ಥ ಆಗಲ್ಲ, ಕನ್ನಡಕ್ಕೆ ಅನುವಾದ ಮಾಡಿ ಅಂತ ನಮ್ಮ ಬಹುಮುಖ್ಯ ಕಥೆಗಾರರು ಮತ್ತು ವಿಮರ್ಶಕರಂತ ಪಿ ಲಂಕೇಶ್ ಅವರು ಇದನ್ನು ಹೇಳ್ತಾರೆ, ಚಂಪಾ ಅವರು ಹೇಳ್ತಾರೆ. ಎಲ್ಲ ಇವರೆಲ್ಲ ಸಮಾಜವಾದಿಯ ನೆಲೆಯವರೇ ಆ ಕಾಲದಲ್ಲಿ, ನವ್ಯವನ್ನು ಬಿಟ್ಟು ಬಂಡಾಯಕ್ಕೆ ಬಂದಿದ್ದವರು. ಸೊ ಕೊನೆಗೆ ಇದು ದೇವನೂರವರು ಒಂದು ರೀತಿ ಇದೇನು ಈ ಥರ ಇದಾಗ ನಾವು ರಂಗಾಯಣದಲ್ಲಿ ಪ್ರಯೋಗ ಮಾಡಾದಮೇಲೆ ನಾನೇನು ಹೇಳಿದೆ ಅಂದರೆ ಇದು ಹೌದು, ಓದಲಿಕ್ಕೆ ಕಷ್ಟ ಇದೆ, ಜನರ ಆಡುವ ಭಾಷೆಯಲ್ಲಿರೋದ್ರಿಂದ ಕಷ್ಟ ಖಂಡಿತ ಸಾಧ್ಯತೆ ಇದೆ. ಆ ರೀತಿ ಸಾಧ್ಯತೆಗಳನ್ನು ಕನ್ನಡದಲ್ಲಿ ರಾಜ್ಕುಮಾರ್ ಗೆದ್ದಿದ್ದಾರೆ. ಅವರ ಬಂಗಾರದ ಪಂಜರ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಟಿಪಿಕಲ್ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾರೆ. ಸೊ ಜನಸಾಮಾನ್ಯರು ಮಾತಾಡೋ ಭಾಷೆ ಸಾಹಿತ್ಯದ ಭಾಷೆ ಆದಾಗ ಸಂವಹನ ಬಿಕ್ಕಟ್ಟು ಬಂದಿದೆ ಅಂತ ಕಾಣುತ್ತೆ. ಆವಾಗ ನಾನು ಇದನ್ನು ನಾವು ರಂಗಪ್ರಯೋಗ ಮಾಡಿದ್ರ ಮೂಲಕ ಜನಗಳು ನಾಟಕವನ್ನು ನೋಡೋದ್ರ ಮೂಲಕ ಓದ್ಕೋಬೋದು. ಇದನ್ನು ಅದನ್ನು ಪ್ರಯೋಗ ಮಾಡಿದಾಗ ಎಷ್ಟು ಅಕ್ಷರಗಳನ್ನು ದೇವನೂರು ಮಾದೇವರು ಬರೆದ ಇವನ ಅರ್ಪಣೆಯಿಂದ ಹಿಡಿದು ಅವರ ಉಪಸಂಹಾರದವರೆಗೂ ಒಂದು ಮಾತನ್ನು ಕೂಡ ನಾವು ಅದು ಎಡಿಟ್ ಮಾಡಿದೆ. ಜನಗಳು ನೋಡ್ತಾ ಓದ್ಕೊಳ್ಳಿ ಅಂತ ಮಾಡಿದ್ರು. 2:45 ಆಗಿ ಬಂದಿತ್ತು. ಈಗ ಮತ್ತೆ ಇಲ್ಲಿ ರಾಷ್ಟ್ರೀಯ ನಾಟಕ ಶಾಲೆಗೆ ಮಲೆಗಳಲ್ಲಿ ಬಂದ್ಬಿಡಿ ಈಗಾಗಲೇ 85 ಶೋ ಮಾಡಿದ್ವಿ ಕುವೆಂಪು ಅವ್ರದ್ದು. ಒಂದು ಗ್ರಾಮೀಣ ಪ್ರದೇಶದ 200 ವರ್ಷದ ಕಥಾನಕ ಅದು. ನಮ್ಮ ಕಾಲಘಟ್ಟದಲ್ಲಿ ಆಗ್ತಿರ್ತಕ್ಕಂಥ ಏನು ವಿದ್ಯಮಾನಗಳಿದ್ದಾವೆ ಯುವಜನರ ಮಧ್ಯೆ, ಈಗ ಮತ್ತೆ ಎಲ್ಲ ಭಾರತದ ಏನು ಜಾತಿಗಳು ವಿಕೃತ ರೂಪವನ್ನು ತಳಿತಾ ಇದ್ದಾವೆ. ಎಲ್ಲವೂ ತಮ್ಮ ಅಸ್ಮಿತೆಯನ್ನು ಜಾತಿಯ ಮುಖೇನ ಐಡೆಂಟಿಫೈ ಮಾಡ್ತಾ ಇದ್ದಾವೆ. ಏನೆಲ್ಲ ಜಾತಿ ವಿನಾಶದ ಚಳವಳಿಗಳು ಕರ್ನಾಟಕದಲ್ಲಿ ನಡೆದು ಭಾತೃತ್ವದ ಬಗ್ಗೆ, ಸಮಾನತೆ ಬಗ್ಗೆ ಮತ್ತು ಸರ್ವಧರ್ಮದ ಸಮ್ಮಿಳನದ ಬಗ್ಗೆ ನಾವು ಮಾತಾಡ್ತೇವೆ, ಆದರೆ ಅದರ ಇನ್ನೊಂದು ಮುಖವೇ ಬೇರೆ ಇದೆ. ಒಂದು ರೀತಿಯ ತಾರತಮ್ಯ, ಜಾತಿಯ ತಾರತಮ್ಯ, ಬಣ್ಣದ ತಾರತಮ್ಯ, ಇವೆಲ್ಲವೂ ಇಲ್ಲಿ ಬರುತ್ತೆ. ಸದ್ಯಕ್ಕೆ ಇಲ್ಲಿ ಚಳವಳಿಗಳು ಹುಟ್ಟಿದ ಕಾಲಘಟ್ಟವನ್ನು ದೇವನೂರು ಮಾದೇವರು ದಲಿತ ಸಂಘರ್ಷ ಸಮಿತಿ ಹುಟ್ಟಿದಂಥ ಕಾಲದಲ್ಲಿ ಅಲ್ಲಿಯ ನಾಯಕರುಗಳು ಬರ್ತಾರೆ. ಆ ನಾಯಕರುಗಳು ಬಂದರೂ ಕೂಡ ಏನೆಲ್ಲ ಹೋರಾಟಗಳು ನಡೀತಾ ಆ ನಾಯಕರ ಜೊತೆಗೇ ಅದೊಂದು ಪುರಾಣ ಥರ ಕಾದಂಬರಿ ನಮ್ಮ ಮುಂದೆ ನಿಂತುಬಿಡುತ್ತೆ. ವಾಸ್ತವವೂ ಹೌದು, ಅದು ವರ್ಚುವಲ್ ರಿಯಾಲಿಟಿ ಹೌದು. ಆ ರೀತಿ ಅಂದರೆ ಸ್ವಪ್ನಲೋಕದಲ್ಲಿ ನಡೆದಂಗೆ ನಡೆಯುತ್ತೆ. ಅದಕ್ಕಾಗಿ ಇಲ್ಲಿ ಈ ಕಾದಂಬರಿಯಲ್ಲಿ ಬರ್ತಕ್ಕಂಥ ಜ್ಯೋತಮದಿರು ಬೇರೆ ಬೇರೆ ಕೇರಿಯ ವರ್ಗದಿಂದ ಬರ್ತಕ್ಕಂಥ ಜ್ಯೋತಿಗಳು ಮಾತಾಡ್ತೇವೆ ಪಾತ್ರಗಳಾಗಿ. ಮಂಚ ಒಂದು ಪಾತ್ರವಾಗಿ ಮಾತಾಡುತ್ತೆ, ಕತ್ತಲು ಒಂದು ಪಾತ್ರವಾಗಿದೆ, ಬೆಳಕೆಯಾಗೆ ಪಾತ್ರವಾಗಿದೆ, ಕತ್ತಲು ಕೂಡ ಇಲ್ಲಿ ಪಾತ್ರವಾಗಿದೆ. ಆಮೇಲೆ ತೂರಮ್ಮನ ಚಿಂತೆ, ಅದು ಒಂದು ಕ್ಯಾರೆಕ್ಟ್ರಲ್ಲಿ. ಸೊ ಈ ರೀತಿಯ ಒಂದು ಅಮೂರ್ತವಾದಂಥ ಪಾತ್ರ ಕಲ್ಪನೆಗಳಿದ್ದಾವೆ. ಆಮೇಲೆ ಮಿತ್ತನ ರಿಯಾಲಿಟಿಯಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ವಿನ್ಯಾಸ, ರಚನಾ ವಿನ್ಯಾಸ ಇದೆ. ಈ ರಂಗಭೂಮಿಗೆ ನಾಟಕ ಒಂದು ಶಾಸ್ತ್ರೀಯವಾಗಿರುತ್ತೆ, ಶಾಸ್ತ್ರ ಅಂತ ನಾವು ಕರ್ಕೊಳ್ತೀವಿ, ಆದರೆ ರಂಗಭೂಮಿಯ ಇದೆಲ್ಲವನ್ನು ಮೀರಿ ಪ್ರಯೋಗಶೀಲತೆಗೆ ಒಡ್ಡುತ್ತೆ. ಹಾಗಾಗಿ ಇದು ಕನ್ನಡದ ಬಹುಮುಖ್ಯ ಕಾದಂಬರಿಗಳಲ್ಲಿ ಒಂದಾಗಿದ್ದರಿಂದ ಇದು ರಂಗಾಯಣ ಮೊದಲು ಪ್ರಯೋಗ ಮಾಡಿತು. ಈಗ ನಮ್ಮ ಬೇರೆ ಬೇರೆ ರಾಜ್ಯದ ಮಕ್ಕಳು ನಮ್ಮ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಓದ್ತಾ ಇರೋದರಿಂದ ಬಹುಮುಖ್ಯವಾಗಿ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಏನಿದ್ದಾವೆ, ಮಲಯಾಳಂ, ತೆಲುಗು, ತಮಿಳ್, ಕನ್ನಡ, ಇವೆಲ್ಲ ಒಂದು ಸೋದರ ಭಾಷೆಗಳು, ಇವೆಲ್ಲ ಅಕ್ಕಪಕ್ಕ ಸಮಮ್ಮ ಇದ್ದಾವೆ. ಎಷ್ಟೋ ಮಾತುಗಳಿಲ್ಲಿ ತಮಿಳ್ ಆಕ್ಸೆಂಟ್ ಇದೆ, ಯಾನುಡಾ ಅಂತ ಕರೆಯೋದಿರ್ಬೋದು, ನೋಡ್ರುಡಾ ನೋಡ್ರುಡಾ ಅನ್ನೋದು, ವಾಡಾ ಅನ್ನೋದು, ಇವೆಲ್ಲವೂ ದ್ರವಿಡರ ಬಹುಮುಖ್ಯವಾದಂಥ ಇದು. ಯಾಕೆಂದರೆ ತಮಿಳ್, ತುಳು ಮತ್ತು ಕನ್ನಡ ನನಗನ್ಸ್ ಚಾಮರಾಜನಗರದ ಗಡಿ ಭಾಗದಲ್ಲಿ ಇರೋದರಿಂದ
ಆ ಭಾಷೆ ಕೂಡ ಆಗಿರೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ಸಾಲದ್ಕ ಅವ್ರು ಏನಂದರೆ, ನಂಜನಗೂಡಿನ ಆಸ್ಪಾಸ್ ಜನ ಕನ್ನಡ ಭಾಷೆಯನ್ನು ರಾಗಬದ್ಧವಾಗಿ ಹಾಡ್ತಾರೆ. ಅವರು ಅವರು ಮಾತಾಡಲ್ಲ, ಮಾತನ್ನು ಹಾಡ್ತಾರೆ. ಅದಕ್ಕೆ ಮಲೆಮಾದೇಶ್ವರನ ಪದ್ಯಗಳಿರ್ಬೋದು ಒಂಥರ ಒಂದು ಕಂದಪದ್ಯ ಮತ್ತು ಪದ್ಯ ಎರಡೂ ಸೇರಿದಾಗ ಅದು ಆ ರಚನೆಯಲ್ಲಿ ಇವರು ಕಟ್ಟಿದ್ದಾರೆ. ಪ್ರತಿಯೊಂದು ವಿವರಣೆಯು ಕೂಡ ಕಾವ್ಯಾತ್ಮಕವಾಗಿರೋದ್ರಿಂದ ಒಂದು ಮಹಾಕಾವ್ಯವಾಗೂ ಇದು ಕಾದಂಬರಿ ಕಂಡುಬರುತ್ತೆ, ಕಥನವಾಗಿ ಕಾಣುತ್ತೆ, ಪುರಾಣವಾಗಿ ಕಾಣುತ್ತೆ. ಅದರ ಜೊತೆಗೆ ಒಂದು ವರ್ತಮಾನದ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಏನೆಲ್ಲ ಆಗ್ತಾಯಿದೆ, ಜಾತಿಯ ಸಂಕರ ಆದರೆ ಏನೆಲ್ಲ ಆಗ್ತಾಯಿದೆ ಅನ್ನೋದು. ಹಾಗಾಗಿ ಬೆಂಗಳೂರಿನ ಜನ ಈಗಾಗಲೇ 25-26 ವರ್ಷದಿಂದ ನೋಡಿದ್ದಾರೆ ಚಿತ್ರಕಲಾ ಪರಿಷತ್ತಿನಲ್ಲಿ. ಹೊಸ ಪೀಳಿಗೆ ಈಗ ಬಂದಿರತಕ್ಕಂಥ ಎಷ್ಟೋ ಮಂದಿಗೆ ಅದು ಗೊತ್ತಿಲ್ಲ. ಯುವಕ ಯುವತಿಯರು ನೋಡಲಿ, ಒಂದು ರೀತಿ ತುಂಬ ಎಚ್ಚರವಾಗೂ ಇರಬೇಕು ಅಂತ. ಲವ್ ಮಾಡಿ ಅಂತ ಹೇಳ್ತಾರೆ ಎಲ್ಲರೂ, ಪ್ರೀತಿಸೆ ಪ್ರೀತಿಸೆ ಅಂತ ಹೇಳ್ತಾರೆ. ಪ್ರೀತಿ ಆದಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಸಿನಿಮಾದವ್ರು ಯಾರು ಬಂದು ಕಾಪಾಡಲ್ಲ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ತುಂಬ ಅದು ಈಸಿ ಆಗಿಬಿಟ್ಟಿದೆ. ಇದು ನೋಡೋದ್ರ ಪ್ರಕಾರ ಏನೆಲ್ಲ ಒಂದು ವರ್ಣಸಂಕರ, ಜಾತಿಯ ವಿಕಾರಗಳು, ಅದ್ರ ಜೊತೆ ಇರತಕ್ಕಂಥ ಆಚರಣೆಗಳು, ಮನುಷ್ಯತ್ವದ ಬೇರೆ ಬೇರೆ ಮಾನವೀಯತೆ ಎಳೆಗಳನ್ನು ಈ ಕಾದಂಬರಿಯಲ್ಲಿ ನೋಡ್ತಾ ಇದ್ದೀವಿ. ಇದು ಯಾವುದೇ ಪಂಥವನ್ನು ಆಗಲಿ ತತ್ವವನ್ನು ಆಗಲಿ ಪ್ರಚಾರ ಮಾಡೋದು ಕೂಡ ಒಂದು ಕನ್ನಡದ ವಿಶಿಷ್ಟವಾದ ಕಾದಂಬರಿ. ಕಾದಂಬರಿ ರಂಗರೂಪವಾಗಿ ಬರ್ತಾ ಇದೆ. NST ದಕ್ಷಿಣ ಭಾರತದ 10 ಜನ ಕನ್ನಡೇತರ ಮಕ್ಕಳು, 10 ಜನ ಕನ್ನಡ ಮಕ್ಕಳು ಸೇರಿ ಇದನ್ನು ಒಂದು ರೀತಿ ಹೊಸ ಲ್ಯಾಂಗ್ವೇಜ್ ಆಗಿದೆ. ಆ ಭಾಷೆಯ ಕಲಿಕೆಗೆ, ಯಾಕಂದರೆ ನಟನೆಗೆ ಬಹುಮುಖ್ಯವಾಗಿ ಅವನು ನಾಟಕದಲ್ಲಿ ಮಾತನ್ನು ಹಾಡಾಗಿಸ್ಬೇಕಾಗತ್ತೆ, ಹಾಡನ್ನು ಮಾತಾಗಿಸ್ಬೇಕಾಗತ್ತೆ. ಆ ಗುಣ ಈ ಕಾದಂಬರಿಗಿದೆ. ಹಾಗಾಗಿ ಸಂಗೀತವು ಕೂಡ ಇಲ್ಲಿ ಮಾತಾಗಬೇಕಾಗತ್ತೆ. ಆ ಮಾದರಿ ಒಂದು ಪ್ರಯೋಗನ ಹೊಡ್ಡಿದ್ದೀವಿ. ಕನ್ನಡದ ಪ್ರೇಕ್ಷಕರು ಈಗಾಗಲೇ ನಮಗೆ ರಾಷ್ಟ್ರೀಯ ನಾಟಕ ಶಾಲೆಗೆ ತುಂಬ ಸೌರದಿಂದ ನಮಗೆ ಬೆಂಬಲ ಕೊಡ್ತಾ ಬಂದಿದ್ದಾರೆ. ದೇವನೂರರ ಕುಸುಂಬಾಲೆಯ ರಂಗ ಪ್ರಯೋಗದ ಆರಂಭದ ಸಂಗೀತ ನಿರ್ದೇಶನವನ್ನು ಪದ್ಮಶ್ರೀ ಬಿ.ವಿ. ಕಾರಂತರೇ ಮಾಡಿದರು. ರಂಗಾಯಣದ ಸಮಯದಲ್ಲಿ ಮಾಡಿದಾಗ ಅವರ ಸಂಗೀತವನ್ನೇ ಮತ್ತೆ ನಾವು ಬಳಸ್ಕೊಂಡಿದ್ದೀವಿ. ಅದರ ಮರು ಸಂಯೋಜನೆಯನ್ನು ಪಿಚ್ಚಳ್ಳಿ ಶ್ರೀನಿವಾಸ್, ಗಜಾನನ್ ಟಿ ನಾಯಕ್ ಮಾಡಿದ್ದಾರೆ. ಈಗ ಬೆಳಕಿನಲ್ಲಿ M. ರವಿ, ವಿನಯ್ ಚವಾಣ್ ಇದ್ದಾರೆ. ವಸ್ತ್ರಾಲಂಕಾರ N. ಮಂಗಳ. ಮಂಗಳ ರಂಗಾಯಣದಲ್ಲಿ ಕೂಡ ಅವರು ಮುಖ್ಯ ಭೂಮಿಕೆಯಲ್ಲಿ ನಿರ್ವಹಿಸಿದರು. ನಾನು ರಂಗಾಯಣದ ಕಲಾವಿದರು ಕೂಡ ಇಲ್ಲಿ ಸಹಾಯ ತಗೊಂಡಿದ್ದೀನಿ. ನಾನು ಮೂಲ ಮುಖ್ಯ ಪಾತ್ರವನ್ನು ಮಂಗಳ ಮಾಡಿದ್ದೆ. ಅದರೆಲ್ಲ ಆಹಾರ ಅಭಿನಯದ ಗೊತ್ತಿರೋದ್ರಿಂದ ಒಂದು ಹೊಸ ವಿನ್ಯಾಸವನ್ನು ವಸ್ತ್ರಾಲಂಕಾರ ಮತ್ತು ಉಡುಗೆ ತೊಡುಗೆಯಲ್ಲಿ ತೋರಿಸ್ತಾ ಇದ್ದಾರೆ. ಮುಖವರ್ಣಿಕೆಯನ್ನು ರಾಮಕೃಷ್ಣ ಬೆಳ್ತೂರು ಮಾಡಿದ್ದಾರೆ. ಇದರ ಪರಿಕಲ್ಪನೆ ಮತ್ತು ನಿರ್ದೇಶನ ನಾನು ಎಬಸವಲಿಂಗ ಮಾಡಿದ್ದೀನಿ. ಇದು ಒಂದು ರೀತಿ 26 ವರ್ಷದ ನಂತರ ಮತ್ತೊಮ್ಮೆ ಈ ಕಾಲಘಟ್ಟಕ್ಕೆ ಆ ಕೃತಿ ಎಷ್ಟು ಪ್ರಸ್ತುತವಾಗಿದೆ ಅನ್ನೋ ಕಾರಣಕ್ಕೆ ನಾವು ನಮ್ಮ ಹೊಸ ಪೀಳಿಗೆಯ ರಂಗಾಸಕ್ತರಿಗೆ ಮತ್ತು ಯುವಕ ಯುವತಿಯರು ಭಾಷೆ ಕಠಿಣ ಅಂತ ಹೇಳ್ತಾ ಇರೋ ಕಾರಣಕ್ಕೆ ಒಂದು ಹೊಸ ಓದೋ ರುಚಿಯಲ್ಲಿ ಕೂಡ ಆರಂಭ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡಿದ್ದೀವಿ. ಹಾಗಾಗಿ ಎಲ್ಲ ಮಹನೀಯರು ಮುಖ್ಯವಾಗಿ ನನ್ನ ಜೊತೆ ಇದ್ದಾರೆ. ರಂಗವಿನ್ಯಾಸ ಯಾವಾಗಲೂ ನಿಮಗೆ ಗೊತ್ತಿದ್ದ ಶಶಿಧರಡಪ್ಪ ಮಾಡ್ತಾಯಿದ್ದಾರೆ. ಇಲ್ಲೂ ಕೂಡ ನಮ್ಮ ಬಿದಿರು ಮಳೆ ರಂಗಭೂಮಿ ಏನಿದೆ ನಮ್ಮ NST ಕ್ಯಾಂಪಸ್ನಲ್ಲಿ ಕಲಾಗ್ರಾಮದಲ್ಲಿ ವಿಭಿನ್ನವಾಗಿ ಅವರು ಒಂದು ಊರು ಕೇರಿಗಳನ್ನು ಸೃಷ್ಟಿ ಮಾಡ್ತಾರೆ. ಯಾಕಂದರೆ ಇದು ರಿಯಲಿಸ್ಟಿಕ್ ಮತ್ತು ಮ್ಯಾಜಿಕಲ್ ರಿಯಲಿಸಮ್ ಇರೋದರಿಂದ ಹಳ್ಳಿಯ ಸೊಗಡು ರಂಗವಿನ್ಯಾಸದಲ್ಲಿ ಮೂಡಬೇಕಾಗತ್ತೆ. ಹಾಗಾಗಿ ಅಡಪ ಅವರು ವಿಶಿಷ್ಟವಾಗಿ ರಂಗವಿನ್ಯಾಸವನ್ನು ಮಾಡಿದ್ದಾರೆ. 12-13 ಮೊದಲ ಎರಡು ಪ್ರಯೋಗಗಳು ನಡೆಯುತ್ತೆ. ಸಂಜೆ 7 ಗಂಟೆಗೆ 2 ದಿನ ಪ್ರಯೋಗಗಳು ಆರಂಭಗೊಳ್ಳುತ್ತೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.